ಸಮುದಾಯ ಭವನ ಹಾಗೂ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ. ರಾಯಬಾಗ್ ಪಟ್ಟಣದ ಸಿದ್ದೇಶ್ವರ ಗಲ್ಲಿಯ ಶ್ರೀ ರೇಣುಕಾದೇವಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೆಯಲು ಹಾಗೂ ಸಭೆ ಸಮಾರಂಭಗಳನ್ನು ಹಮ್ಮಿಕೊಳ್ಳಲು ಉಪಯೋಗವಾಗುವ ರೀತಿಯಲ್ಲಿ ದೇವಸ್ಥಾನದ ಹತ್ತಿರ 5 ಲಕ್ಷ ರೂಪಾಯಿ ಅನುದಾನವಿರುವ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ ನಡೆಯಿತು. ಅದೇ ರೀತಿ ರಾಯಬಾಗ್ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 5 ಲಕ್ಷ ರೂಪಾಯಿ ಅನುದಾನವಿರುವ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಮಾನ್ಯ ಶಾಸಕರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ 2000 ಎಸ್ಎಸ್ಎಲ್ಸಿ ಮಕ್ಕಳಿಗೆ ಮಾಸ್ಕ್ಗಳನ್ನು ಶಾಸಕರು ವಿತರಿಸಿದರು. ಹೊಸದಾಗಿ ನಿರ್ಮಾಣಗೊಂಡ ಶಾಲಾ ಕೊಠಡಿಗಳನ್ನು ಶಾಸಕರಿಂದ ಉದ್ಘಾಟಿಸಲಾಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷ ಸದಾಶಿವ ಹಳಿಂಗ್ಳಿ, ಹಿರಿಯ ಮುಖಂಡರಾದ ಸದಾಶಿವ ಕೋಪರಡೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಿಂಗಪ್ಪ ಪಕ್ಕಂಡಿ, ಯುವ ಮುಖಂಡರಾದ ಮಹೇಶ್ ಕರ್ಮರಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪಿಬಿ ಪಾಟೀಲ್, ಬಿಎಂ ಮಾಳಿ, ಜೆಎ ದೇಸಾಯಿ, ಅಜಿತ್ ಕುಲುಗುಡೆ, ಪ್ರಭಾಕರ್ ಹೊಸಮನಿ, ಮಹಾದೇವ್ ಮೇತ್ರಿ, ಶಿವಕೋಳಿ, ಮುರುಗೇಶ್ ಮಾಳಿ, ವಸಂತ್ ಕಾಂಬಳೆ, ಜಿಯಾವುಲ್ಲಾ ಮುಲ್ಲಾ ಸೇರಿದಂತೆ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಈಗಾಗಲೇ ಭೂಮಿ ಪೂಜೆಯನ್ನು ನಾವು ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷ ಸದಾಶಿವ ಹಳ್ಳಿಂಗಳಿಯವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಸದಾಶಿವ ಗೋರ್ಪಡೆಯವರು, ದಲಿತ ಮುಖಂಡ ಅಲೀನ್ ಸಾನೆಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಬೆಂಡವಾಡದ ಸದಸ್ಯರಂತ ನಿಂಗಪ್ಪಣ್ಣ ಪಕ್ಕಾಂಡಿಯವರು ಮತ್ತು ಇಲ್ಲಿ ಎಲ್ಲ ಹಿರಿಯರು ಮತ್ತು ದೇವಸ್ಥಾನ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು ಮತ್ತು ಪ್ರಭಾಕರ್ ಹೊಸಮನಿಯವರು ಎಲ್ಲ ಹಿರಿಯರು ಕೂಡಿಕೊಂಡು ಭೂಮಿ ಪೂಜೆ ನೆರವೇರಿಸಿದೆವು. ಅದಕ್ಕೆ ಗುತ್ತಿಗೆದಾರರು ಕೂಡ ನಾವು ಸೂಚನೆ ಕೊಟ್ಟೇನೆ, ಒಳ್ಳೆಯ ಸಜ್ಜಿತ ಕಟ್ಟಡ ಕಟ್ಟಿಸಿಕೊಡ್ರಿ ಅಂತೇಳಿ ಅಂದ. ಮತ್ತು ಸಹಾಯಕ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಸಜ್ಜನವರು ಕೂಡ ಅದಾರು, ಅವ್ರಿಗೂ ಕೂಡ ಮತ್ತೆ ನೀಡಿದ್ದೀನಿ, ಒಳ್ಳೆಯ ರೀತಿಯನ್ನು ಕಟ್ಟಿಸಿಕೊಡ್ರಿ ಅಂತೇಳಿ ಅಂದ. ಈಗ ನಂತರ ನಮ್ಮ ತಾಲೂಕಾ ಹೆಣ್ಮಕ್ಕಳ ಶಾಲೆಗೆ ಒಂದು ಸುಸಜ್ಜಿತ ಟಾಯ್ಲೆಟ್, ಹೈಟೆಕ್ ಟಾಯ್ಲೆಟ್ ಅಂದ್ರೆ ಶಾಸಕ ನಿಧಿಯೊಳಗೆ 5 ಲಕ್ಷ ರೂಪಾಯಿಯ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ. ಅದನ್ನು ಕೂಡ ಈಗ ಭೂಮಿ ಪೂಜಾ ಕಾರ್ಯ ನೆರವೇರಿಸ್ತೀವಿ. ತಾವೆಲ್ಲರೂ ಕೂಡ ಬಂದು ಸಹಕಾರ ಕೊಡಬೇಕಂತ ತಮ್ಮೆಲ್ಲರಿಗೆ ಒಂದು ವಿನಂತಿಯನ್ನು ಮಾಡ್ಕೊಂಡು ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.